ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಇವತ್ತಿನ ಒಂದು ಸುದ್ದಿಗಳ ಸರಮಾಲೆಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಬರೋಣ, ಬನ್ನಿ. ಮೊದಲನೆಯದಾಗಿ ಬೆಳಗಾವಿಯಲ್ಲಿ ಒಂದು ಏನಂತೀರ ನೀವು, ಅವ್ಯವಹಾರ ನಡೆದಿದೆ ಎಂದು ಶಾಸಕರೊಬ್ಬರು ಹರಿಹಾಯ್ತಾ ಇದ್ದಾರೆ. ಅದು ಕೂಡ 20 ಕೋಟಿ ರೂಪಾಯಿಗಳ ಅನುದಾನ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ನಿಜಕ್ಕೂ 20 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆಯಾ? ಏನದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ಇಲ್ಲಿ ಯಾರಿಗೂ ನಾವು ಪರಿಹಾರ ಕೊಡಕ್ಕೆ ಹೋಗಿಲ್ಲ, ಕನ್ವಿನ್ಸ್ ಮಾಡಿ ಸೊ ಅವ್ರು ಪ್ರಯತ್ನ ಮಾಡಿದ್ದೇವೆ. ಅದರ ಒಂದು 7-3% ಕೋಟಿ ಹೋಗಿದ್ದಾರೆ, ಇಲ್ಲ ನಿಮ್ಮ ಕಡೆ ಅರ್ಜಿ ಕೊಟ್ಟಿದ್ದಾರೆ ನಾವು ಪರಿಹಾರ ಕೊಡಬೇಕಿಲ್ಲ ಅಂತ ಅನ್ನೋದನ್ನು. ಆದರೆ ಈ ಧರ ನಾವು ಮಾಡ್ತಿಲ್ಲ ಆಗಿದ್ದಂದ್ರೆ ಆಯ್ತು, ಏನಾಗ್ತಿತ್ತು ಇವತ್ತು ಪರಿಸ್ಥಿತಿ ಬೆಳಗಾವ ಅಂತ. ಮತ್ತೆ 20 ಕೋಟಿ ರೂಪಾಯಿ ಏನೈತಿ? ನಾನು ಕೊಡೋದಿದ್ದೀವಿ ಕಮಿಷನರ್ ಆನೇ ಆಗಿದ ಮನೆಯಾಗರಿ ಲಪುನ್ ಲಪುನ್ ಅಲ್ಲಿ ನೀವು ಲಪುನ್ ಲಪುನ್ ನಿಮ್ಮಕ್ಕ ಮ್ಯೂಸ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಅಲ್ಲಿ ಸಾಂಗಿಲ್ಲ ಸಾಹೇಬ್ ಮಲ್ಲ ಸಸ್ಪೆಂಡ್ ಬರ್ತಾರೆ, ನಾನು ಸಸ್ಪೆಂಡ್ ಆಗೋದಿಲ್ಲ. ಮೇಯರ್ ಕಡೆಯಿಂದ ಲೆಟರ್ ಕೊಡಕ್ಕೆ ಹೋಗ್ರಿ, ಮತ್ತೆ ನಾವು ಇದನ್ನ ಮಾಡಕ್ಕೆ ಇಲ್ರಿ ರೊಕ್ಕನ ತುಂಬ ಆಯ್ತು, ರೊಕ್ಕ ಅದ ರೊಕ್ಕ ಅದ ತುಂಬಿರ್ಬೇಕು. ಹಾಗಾದ್ರೆ ನೀವು ಎಲ್ಲ ಚರ್ಚೆ ಮಾಡಿದ್ರೆ ಲೇಟರ್ ಕೊಡುತ್ತೆ. ಇವರು ಯಾವಾಗ ಎಮರ್ಜೆನ್ಸಿ ಸೈಡ್ ಅವರಾಗಿ ಬಂದಿದ್ದು ನಾನು ಅವ್ರು ಬೇಕಾದ್ರೆ ಯಾರು ಏನು ಬೇಕಾದ್ರೆ ಬೇಕಾದ್ರೆ ಬ್ರೇನ್ ಮ್ಯಾಟಿಂಗ್ ಮಾಡ್ತೀವಿ. ನಾವು ಅವ್ರಿಗೆ ಒಂದು ಜಾಗ ಕೊಡೋದು ಇರಲ್ಲ, ಅವ್ರು ರೊಕ್ಕ ಕೊಡೋದು ಇರಲ್ಲ. ಅವರೇ ಬಂದು ನಮ್ಮ ಮನೆಗೆ ಬಂದು ಹೇಳಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಸೈ ಮಾಡಿ ಮತ್ತೆ ಹಿಂದ್ಗಡೆ ಬಂದು ಇವರ ಕೇಳಿದ್ರು ಬೇರೆ ಪರಿಹಾರ ಕೊಡಕ್ಕೆ ಬಂದಿದ್ದವ್ರು ಏನೇಳಿದ್ರು ರೊಕ್ಕ ಕೊಡಿಸಿ ಅಲ್ಲ ಮಾಡ್ಕೊಂಡಿದ್ರು ರೊಕ್ಕ ಕೊಡ್ತೀವಿ. ನಾವು ಹೇಳಿದೀವಿ ನಿಮ್ಮ ಬಿ ಜೆ ಪಿ ಅವ್ರು ಹೇಳಿದಾರೋ ನಿಮ್ಮ ಕಾಂಗ್ರೆಸ್ ಅವ್ರು ಹೇಳ್ತಾರೋ ನಿಮ್ಮ ಹೇಳ್ತಾರೆ ಅವರು ಹೇಳಿದ್ರು ಅವರ ಫೋನ್ ಬಂದಾರ ನಾವು ಹೇಳಿದ್ರೆ ಫೋರ್ಸ್ ಮಾಡಿ ಇಲ್ಲ ಕೌನ್ಸಿಲ್ ಮೀಟಿಂಗ್ ಕರೆದು ಕೌನ್ಸಿಲ್ ನಾಗ ಆ ನಿರ್ದೇಶವಾಗ 11 ತಾಸು ನಮ್ಮ ಕಾರ್ಪೊರೇಟರ್ಗಳಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ, ಅದು ಕೂಡ ಚನ್ನಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಉಪಚುನಾವಣೆಯ ಅಭ್ಯರ್ಥಿಯ ಕುರಿತು. ನಿಜಕ್ಕೂ ಚನ್ನಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಫೈನಲ್ ಆಗಿದ್ದಾರಾ ಇಲ್ಲಪ್ಪ ಅಂತಂದರೆ ಇನ್ನೂ ಕೂಡ ಪೆಂಡಿಂಗ್ ಅಲ್ಲ ಆಯ್ತಾ? ಏನು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಏನಂದ್ರೆ ಅಲ್ಲ ಚನ್ನಪಟ್ಟಣ ಚನ್ನಪಟ್ಟಣ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ, ತಪ್ಪೇನಲ್ಲ. ಯಾಕಂದ್ರೆ ಅವರೊಬ್ರು ಮಾಜಿ ಶಾಸಕರಾಗಿ ಅವ್ರದೇ ಆದಂತ ಹಿಡಿತವನ್ನ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಗೆಲುವಿಗೆ ಅವ್ರದೇ ಆದಂತ ಕೊಡುಗೆನೂ ಕೂಡ ಇದೆ, ಪ್ರಮುಖ ಒಂದು ಅವ್ರದೇ ಆದಂಥ ಹಿಡಿತನೂ ಕೂಡ ಇದೆ. ಆಗ ಅವರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪೇನಿಲ್ಲ, ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾಕಪ್ಪ ನಾವು ಹೋರಾಟಕ್ಕೆ ಒತ್ತು ಕೊಟ್ಟಾಗ್ಲೇ ನಾಗೇಂದ್ರ ಅವರು ಎಲ್ಲೋ ಬಂದರು ಗೊತ್ತಿದೆ ತಾನೆ? ನಾವು ಸಿ ನಮ್ಮ ಪಾದಯಾತ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂಡ ಎರಡನ್ನೂ ತೆಗೆದುಕೊಂಡು ಎಸ್ ಸಿ ಪಿ ಟಿ ಎಸ್ ಪಿ ಮೂರನ್ನೂ ತೆಗೆದುಕೊಂಡೇ ನಾವು ಪಾದಯಾತ್ರೆ ಮಾಡಿರುವುದು. ಮೊದಲನೇದು ಅದಕ್ಕಿಂತ ಮುಂಚಿತವಾಗಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂಥ ಹಗರಣ ಇವತ್ತು ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು? ನಮ್ಮ ಬಿ ಜೆ ಪಿ ಹೋರಾಟದ ಪರಿಣಾಮವಾಗಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನೋಡ್ರಿ, ಅದ ಅವಶ್ಯಕತೆ ನನಗಿಲ್ಲ. ಈಗ ಪಾದಯಾತ್ರೆಯಲ್ಲಿ ಯಾವ ರೀತಿ ನಾವು ಹೋರಾಟ ಮಾಡಿದ್ವಿ ಗೊತ್ತಿದೆಯಲ್ಲ, ಯಾರ್ಯಾರು ಅದ್ರ ಬಗ್ಗೆ ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ರು ಎಲ್ಲರೂ ಕೂಡ ಉತ್ತರ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸರ್, ಧನ್ಯವಾದ, ನಮಸ್ಕಾರ. ಸಾಕಪ್ಪ ಗೋಕಾಕ್ ಸಾಹುಕಾರರಿಗೆ ಸೆಡ್ಡು ಹೊಡೆದ ವಿಜಯೇಂದ್ರ ಅಂತ ಸಾಕಷ್ಟು ಜನ ಬುದ್ಧಿಜೀವಿಗಳು ಹೇಳ್ತಾ ಇದ್ದಾರೆ. ಯಾಕೆ ಮಾತು ಅಂತ ಅಂದರೆ ಸಾಹುಕಾರ ಅಂದರೆ ರಮೇಶ್ ಜಾರಕಿಹೊಳಿಯವರ ಒಂದು ಗಡದಲ್ಲಿ ಬಂದು ನಿಂತು ಒಂದು ಸಭೆಯನ್ನು ಆಯೋಜಿಸಿ ಆ ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ ಎಂದು ಒಂದು ಮಾತು ಬರ್ತಾ ಇದೆ. ನಿಜಕ್ಕೂ ಈ ಒಂದು ನಡೆ ರಮೇಶ್ ಜಾರಕಿಹೊಳಿಯವ್ರ ವಿರುದ್ಧ ಇತ್ತ?
ಏನದು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಸಾಹುಕಾರ ಕೋಟೆಯಲ್ಲಿ ವಿಜಯೇಂದ್ರ ಸಭೆ ಯಶಸ್ವಿ. ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಯಕತ್ವ ಒಪ್ಪುವುದಿಲ್ಲ ಎಂದಿದ್ದ ಹಿನ್ನೆಲೆಯಲ್ಲಿ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಬೆಳಗಾವಿ ಬಿಜೆಪಿ ನಾಯಕರ ಸಭೆ ಕರೆದು ರಮೇಶ್ ಜಾರಕಿಹೊಳಿ ಅವರಿಗೆ ಶಾಕ್ ನೀಡಿದ್ರ ವಿಜಯೇಂದ್ರ ಅವರು. ಗುರುವಾರ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಪಟ್ಟಿ ಮಾಡುವಂತೆ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಬೆಳಗಾವಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಬಿ ವೈ ವಿಜಯೇಂದ್ರ ಅವರು ಅಂದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನ ವಿರುದ್ಧ ಕಿಡಿಕಾರಿದ್ದಾರೆ. ನಿಜಕ್ಕೂ ಅವರು ಕಿಡಿಕಾರಿದ್ದಾದರೂ ಏನು, ಮೂಢ ಹಗರಣದ ಕುರಿತಾಗಿ ಮಾತಾಡಿದ್ದಾದರೂ ಏನು, ಯಾಕೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದೀವಿ ಅಂತಂತಂದರೆ, ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಅನೇಕ ಕಾಂಡಗಳನ್ನು ಕರ್ಮ ಕಾಂಡಗಳನ್ನು ಮಾಡಿದೆ, ಆದರೂ ಕೂಡ ಇವಾಗ ಕಾಂಗ್ರೆಸ್ನತ್ತ ಬಟ್ ಮಾಡಿ ತೋರಿಸ್ತಾ ಇದೆ. ಇಲ್ಲಪ್ಪ ನೀನು ಕಳ್ಳ, ನೀನು ಕಳ್ಳ ಎಂದು. ನಿಜವಾಗಿಯೂ ಬಿ ವೈ ವಿಜಯೇಂದ್ರ ಅವರು ಹೇಳಿರುವಂತಹ ಮಾತು ಏನು ನೋಡ್ಕೊಂಡು ಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. ಮೈಸೂರಿನ ಮೂಡಾದ ಕಾರ್ಮೋಡ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಆವರಿಸಿಕೊಂಡಿದೆ. ಮೂಡಾದ ಕಾರ್ಮೋಡಗಳು ಇವತ್ತು ಆ ಮುಖ್ಯಮಂತ್ರಿಗಳ ಕುರ್ಚಿಗೆ ಆವರಿಸಿಕೊಂಡಿದೆ. ಪಾಪ ಸಚಿವರು ಒಬ್ಬರಾದ್ಮೇಲೆ ಒಬ್ಬರು ಕಾಂಪಿಟೇಷನ್ ನಡೀತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರ್ತಾರೆ. ಸಿದ್ದರಾಮಯ್ಯನವರು ಅವಧಿಯನ್ನು ಸಂಪೂರ್ಣ ಪೂರ್ಣಗೊಳಿಸ್ತಾರೆ. ಏನು ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ. ಅವರು ತಮ್ಮ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಚಿವರುಗಳು ಮುಖ್ಯಮಂತ್ರಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಹೊರತು, ಕಳೆದ 3-4 ತಿಂಗಳುಗಳಿಂದ ಈ ರಾಜ್ಯ ಸರ್ಕಾರ ಜನರ ಪಾಲಿಗೆ ಇವತ್ತು ಈ ಸರ್ಕಾರ ಇಲ್ಲ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾವ ಗ್ಯಾರಂಟಿ ಬಗ್ಗೆ ಉದ್ದುದ ಭಾಷಣ ಮಾಡ್ತಾ ಇದ್ರು, ಎಲ್ಲಿದೆ ಲೋಕಸಭಾ ಚುನಾವಣೆ ಮತದಾನ ಆಗ್ತಕ್ಕಂಥ 3 ದಿನಗಳ ಮುಂಚಿತವಾಗಿ ಏನೋ ಎಲ್ಲರ ಅಕೌಂಟ್ಗೆ 2 ಕಂತು 3 ಕಂತು ಎಲ್ಲವನ್ನು ಕೂಡ ಬಿಡುಗಡೆ ಮಾಡಿದ್ರು. ಆದರೆ ಲೋಕಸಭಾ ಚುನಾವಣೆ ಆಗಿ 3 ತಿಂಗಳಾಗಿದೆ, ಮತ್ತೆ ಎಲ್ಲವೂ ಕೂಡ ಮರೆತೋಗಿದೆ, ಯಾರೂ ಕೂಡ ಮಾತನಾಡ್ತಾ ಇಲ್ಲ.